ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ಶೈಲೇಶ್. ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಂ ಟಿವಿ ಕನ್ನಡ. ಇಂದಿನ ವಿಶೇಷ ಕಾರ್ಯಕ್ರಮ ಏನು ಅಂತಂದ್ರೆ, ಈಗ ಹರಿಕೆ ಬರುವ ಕಾರ್ಯಕ್ರಮ. ಏನು ಹರಿಕೆ ಬರುವುದು ಅಂತಂದ್ರೆ, ನಿಮ್ಗೆ ಒಂದು ಸಣ್ಣ ಕಥೆ ಹೇಳ್ತಾ ಇದ್ದೇನೆ. ಆ ಕಥೆಯ ನಂತರ ಮುಂದಿನ ಏನಿದೆ ಅನ್ನುವಂಥದ್ದು ವಿಶೇಷತೆ ಹೇಳ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ಹರಣ ಹತ್ತಿರ ಬೇಡಿಕೆ ಕೇಳ್ತಾನೆ, ನನಗೆ ಇಂಥ ವರದಾನ ನೀಡು ಅಂತ ಹೇಳಿ ಕೇಳಿದಾಗ ಶಿವ ಹೇಳ್ತಾನೆ, ನಿನಗೇನು ಬೇಕಾದ ವರದಾನ ಕೇಳು, ಆದರೆ ಅದು ಒಂದೇ ವರದಾನ ಇರಬೇಕು ಅಂತ ಹೇಳ್ತಾನೆ. ಆಯಿತು ಅಂತ ಹೇಳ್ತಾನೆ. ಆ ಹತ್ರ ಏನು ಮಾಡ್ತಾನೆ ಅಂತಂದರೆ, ತನ್ನ ತಾಯಿ ಹತ್ರ ಹೋಗ್ತಾನೆ. ಅಮ್ಮ, ನನಗೆ ಶಿವನ ಹತ್ರ ಹರಕೆ ಕೇಳಿದೆ, ಒಂದೇ ವರದಾನ ಕೊಡ್ತೀನಿ, ನಿನಗೇನು ಬೇಕು ಕೇಳು ಅಂತಂದಿದ್ದಾನೆ, ಏನು ಕೇಳಿ ಅಂತ ಹೇಳ್ತಾನೆ. ಇದ್ದರ ತಾಯಿ ಹೇಳ್ತಾಳೆ, ನೋಡಪ್ಪ ನನಗೆ ಕಣ್ಣುಗಳಿಲ್ಲ, ಕಣ್ಣು ಕಾಣ್ತಾ ಇಲ್ಲ, ನನಗೆ ಕಣ್ಣುಗಳು ಬರಲಿ ಅಂತ ಹೇಳಿ ಒಂದು ವರದಾನ ಕೇಳಿಬಿಡು ಅಂತ. ಆಯ್ತಮ್ಮ ಅಂತ ಗೊತ್ತಿರ್ತಾನೆ. ಅಷ್ಟರಲ್ಲಿ ಹೆಂಡತಿ ಹೇಳ್ತಾಳೆ, ಏನ್ರಿ ನಿಮ್ಮ ತಾಯಿ ಏನೋ ವಯಸ್ಸಾಗಿದೆ, ಅವ್ರಿಗೇನು ಕಣ್ಣು ಬಂದ್ರೇನು ಬಿಟ್ರೇನು, ನಮಗೆ ಸಂತಾನಗಳಿಲ್ಲ, ಸಂತಾನ ಆಗಲಿ ಅಂತ ಹೇಳಿ ಕೇಳ್ಕೊಡ್ರಿ, ನಮ್ಮ ಮಕ್ಕಳಾಗಲಿ ಅಂತ ಹೇಳಿ ಕೇಳ್ಕೊಡ್ರಿ ಶಿವನ ಹತ್ರ ಅಂತ. ಆಯಿತು ಅಂಥೇಳಿ ಅದನ್ನು ಕೂಡ ನೋಡೋನು ಏನು ಮಾಡೋನು ಅಂಥೇಳಿ. ಅಷ್ಟರಲ್ಲಿ ತಂದೆ ಬರ್ತಾರೆ, ಏನು ಅದು ಅಂತಂದಾಗ, ಇಲ್ಲ ನನಗೆ ವರದಾನ ಬೇಕಾಗ ಶಿವ ವರದಾನ ಕೊಡ್ತೀನಿ ಅಂದಿದ್ದಾನೆ, ಅದಕ್ಕೆ ನೀತಿ ಒಂದೇ ಒಂದು ಹರಿಕೆ ಇದೆ, ಅದನ್ನೇ ಒಂದನ್ನು ಮಾತ್ರ ಪೂರೈಸ್ತೇನೆ ಅಂತ ಹೇಳಿದ್ದಾನೆ, ಅದಕ್ಕೆ ಏನು ಕೇಳಬೇಕು ಗೊತ್ತಾಗ್ತಾ ಇಲ್ಲ. ಆವಾಗ ಅವ್ರ ತಂದೆ ಕೇಳ್ತಾನೆ, ಏನು ಕೇಳ್ತೀಯ ಅಂತ. ತಾಯಿಗೆ ಕಣ್ಣು ಬೇಕಂತೆ, ನನ್ನ ಹೆಂಡತಿ ಹೇಳ್ತಾಳೆ ನನಗೆ ಮಕ್ಕಳಿಲ್ಲ, ಮಕ್ಕಳು ಕೇಳು ಅಂತ ಹೇಳ್ತಾಳೆ, ಆದರೆ ನೋಡಪ್ಪ ಬಡತನ ಪರಿಸ್ಥಿತಿ, ಶ್ರೀಮಂತಿಕೆ ಇದ್ರೆ ಇನ್ನೂ ಏನೆಲ್ಲ ಆಗ್ತೈತಿ, ಅದನ್ನು ಸಂಪತ್ತೆ ಕೇಳಬೇಕಲ್ಲ ಅಂತ. ಆವಾಗ ಅವನಲ್ಲಿ ವಿಚಾರ ಬರುತ್ತೆ, ಆಯ್ತಪ್ಪ ನೋಡ್ತೀನಿ ಅಂಥೇಳಿ ಹೋಗಿ ಶಿವನ ಹತ್ರ ಕೇಳ್ತಾನೆ. ಶಿವ ಕೇಳ್ತಾನೆ, ಏನಪ್ಪ ನಿಂದು ಅಂತೇಳಿ. ಆವಾಗ ಆತ ಭಕ್ತ ಹೇಳ್ತಾನೆ, ನನ್ನ ತಾಯಿ ತನ್ನ ಕಣ್ಣುಗಳಿಂದ ತನ್ನ ಮೊಮ್ಮಗನನ್ನು ಬಂಗಾರದ ತೊಟ್ಟಿಲಲ್ಲಿ ತೂಗಾಡೋದನ್ನು ನೋಡ್ಬೇಕಂಥೇಳಿ ಅಪೇಕ್ಷೆ ಇದೆ, ಅದನ್ನು ಪೂರೈಸು ಅಂತ ಕೇಳ್ತಾನೆ. ಆವಾಗ ಶಿವ ತಥಾಸ್ತು ಅಂತ ಹೇಳ್ಬಿಡ್ತಾನೆ. ಆವಾಗ ಎಲ್ಲ ಕೂಡ ನೋಡ್ರಿ, ಅಂದ್ರೆ ಕೇಳುವಂತ ಭಕ್ತನಲ್ಲಿ ಯಾವ ರೀತಿ ಯಾರಿಗೂ ಕೆಟ್ಟಾಗಲಿಲ್ಲ, ಅವನು ತಾಯಿಗೆ ತಂದೆಗೆ ಹೆಂಡತಿಗೆ ಮೂರು ಮಂದಿ ಅಪೇಕ್ಷೆಯನ್ನು ಏರಿಸಿದ. ಹಂಗ ಇಲ್ಲಿ ಒಂದು ಘಟನೆ ನಡೆದಿದೆ. ಏನಂತಂದ್ರೆ, ಬಟಕುರ್ಕಿ ಗ್ರಾಮದ ಗುರು ಹಿರಿಯರು ಹಾಗೂ ಯುವಜನರು ಎಲ್ಲರೂ ಸೇರಿ ಒಂದು ಹರಿಕೆಯನ್ನು ಕೇಳಿದ್ದಾರೆ. ಈ ಹರಿಕೆ ಏನು ಹೊತ್ತಿದ್ದಾರೆ ಬಟಕುರ್ಕಿ ಗ್ರಾಮದ ಹಿರಿಯರು ಹಾಗೂ ಯುವಜನರು ಅಂತಂದ್ರೆ, ಬಬಲಾದಿ ಅಜ್ಜನವರ ಕೇಳ್ತಾರ, ಬಬಲಾದಿ ಬೆಂಕಿ ಬಬಲಾದಿ ಅಂತೇಳಿ ಪ್ರಸಿದ್ಧವಾದಂಥದ್ದು. ಏನಂತಾರೆ, ಬೆಂಕಿ ಬಬಲಾದಿ ಅಂತಿತ್ತು. ಆ ರೀತಿ ಬಬಲಾದಿ ಅಜ್ಜನವರಲ್ಲಿ ಅವರು ಒಂದು ಹರಿಕೆ ಹೊತ್ತಿರ್ತಾರೆ. ಏನು ಹರಿಕೆ ಅಂತಂದ್ರೆ, ನಮ್ಮ ಜನಪ್ರಿಯ ಶಾಸಕರಾದಂತಹ ಅಶೋಕಣ್ಣ ಪಟ್ಟಣವರು ಆರಿಸಿ ಬಂದರೆ ಅವರ ಜೊತೆಗೆ ಬಂದು ನಾವು 1001 ಕಾಯಿಗಳನ್ನು ಹೊಡಿಸ್ತೀವಿ ಅಂತ ಕೇಳ್ತಾವ್ರು. ಆವಾಗ ತಥಾಸ್ತು ಆಗಿಬಿಟ್ಟಿರುತ್ತೆ. ಹರಿಸಿ ಬರ್ತಾರೆ, ಇನ್ನು ಹರಿಕೆ ತೀರಿಸ್ಬೇಕಲ್ಲ, 3 ತಿಂಗಳ ಗತಿಸೋದು. ಈಗ ರೀತಿ ಆ ಸಮಯ ಕೂಡಿ ಬಂತು, ಯಾಕಂದರೆ ಶಾಸಕರಿಗೆ ಬಿಡುವಿಲ್ಲ. ಬೆಂಗಳೂರು ರಾಮದುರ್ಗ ಇನ್ನಿತರ ಕಾರ್ಯಕ್ರಮಗಳು, ಆಮ್ಯಾಗ 5 ಯೋಜನೆಗಳು, ಈ ರೀತಿ ಕಾರ್ಯಕ್ರಮದಲ್ಲಿ ಹೊಂದ್ಕೊಂಡಿರ್ತಾರೆ. ಆದರೆ ಸಮಯನೇ ಸಿಗ್ತಾ ಇರೋಂಗಿಲ್ಲ ಅಂತ. ಅದರಲ್ಲಿ ಆ ಎಲ್ಲರೂ ಯುವಕರು ಪಟ್ಟು ಹಿಡಿದ ನೀತಿ, ಇವತ್ತಿನ ದಿವಸ ಬಬಲಾದಿಗೆ ಹೋಗೋದು, ಹೋಗಿ ನೀತಿ ನಮ್ಮ ಹರಿಕೆಯನ್ನು ತೀರಿಸಿ ಬರಬೇಕು ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ನಂತರ ಸದಾಶಿವಮೂರ್ತಿನವರಿಗೆ ಅಜ್ಜನವರಿಗೆ ಭೇಟಿ ಆಗ್ತಾರೆ, ಹರಿಕೆ ಈಡೇರಿಸ್ತಾರೆ, 1001 ಕಾಯಿಗಳನ್ನು ಕೂಡ ಹೊಡಿತಾರೆ. ಆ ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯ, ಯಾಕಂದರೆ ಪ್ರಥಮ ಬಾರಿಗೆ ಹೋಗುವಾಗ ರೀತಿ ಅಡೆತಡೆಗಳು ಆಗ್ತಾವು ಅನ್ನುವಂಥದ್ದು ಕೂಡ ಒಂದು ನಂಬಿಕೆ ಇದೆ. ಆ ನಂಬಿಕೆಯ ಮಧ್ಯದಲ್ಲಿ ಕೂಡ ಈ ಪವಾಡ ಪುರುಷರ ಹತ್ತಿರ ಹೋಗಿ ತಮ್ಮ ಹರಿಕೆಯನ್ನು ಈಡೇರಿಸಿ ಬಂದಿರ್ತಾರೆ. ಅದಕ್ಕೆ ನಮ್ಮ ಶಾಸಕರು ಕೂಡ ಬಹಳ ಹೆಮ್ಮೆಯಿಂದ ಅವರಿಗೆ ಎಲ್ಲ ಜನರನ್ನು ಕೂಡಿಕೊಂಡು ರೀತಿ ಹೋಗ್ತಾರೆ, ಹೋಗಿ ದರ್ಶನ ಪಡೆದು ಹರಿಕೆಯನ್ನು ಈಡೇರಿಸಿ ಬಂದಿರ್ತಾರೆ. ಆ ಕಾರ್ಯಕ್ರಮ ಈಗ ವೀಕ್ಷಿಸ್ತಾ ಇದ್ದೀರಿ. ಆಯ್ತು ಸರ್.